ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಗೆ ಎಲ್ರಿಗೂ ಕೂಡ ಸ್ವಾಗತ ಎಲ್ರು ಕೂಡ ಚೆನ್ನಾಗಿದಾರೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಹೋಗ್ತಿದ್ದೀನಿ ಬಹಳಷ್ಟು ಖುಷಿ ಆಗ್ತಿದೆ ನಿಮ್ಮ ಕಮೆಂಟ್ಸ್ ಗಳನ್ನ ನೋಡಿ ನನಗೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ ಬಹಳಷ್ಟು ಜನರಿಗೆ ಇನ್ನೂ ಅಹ್ ತುಂಬಾ ಡೌಟ್ ಗಳಿದೆ ಆ ಡೌಟ್ ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇಂದು ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ರೆ ನೀವು ನೋಡ್ಬೋದು ಯಾರ್ಯಾರೆಲ್ಲ ನಿಮ್ಮ ಮೆರಿಟ್ ಲೀಸ್ಟ್ ನೀವು ನೋಡ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ದು ಕನ್ನಡದಲ್ಲಿ ಕೆಮಿಸ್ಟ್ರಿ ಅಂತ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪ್ ಲಿಂಕ್ ನಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು ಜೊತೆಗೆ ಯಾರೆಲ್ಲ ಇನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋನ ನೋಡಿಲ್ಲ ನಾನು ಫಸ್ಟ್ ಒಂದಷ್ಟು ಸಬ್ಜೆಕ್ಟ್ಸ್ ವಿಡಿಯೋನ ಮಾಡಿದ್ದೀನಿ ಅದಾದ್ಮೇಲೆ ಇನ್ನ ಫಿಫ್ಟೀನ್ ಸಬ್ಜೆಕ್ಟ್ಸ್ ಏನ್ ನೋಡ್ಕೊಂಡಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಆ ವಿಡಿಯೋಸ್ ಗಳು ನೀವು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆ ಲಿಂಕ್ ಮೂಲಕ ನೀವು ಆ ವಿಡಿಯೋನ ನೋಡಬಹುದಾಗಿರತ್ತೆ ಈಗ ಆ ನೆನ್ನೆ ಬಹಳಷ್ಟು ಕುತ್ಕೊಂಡು ನಾವು ಕೆಲಸ ಮಾಡಿ ಅಹ್ ಸಬ್ಜೆಕ್ಟ್ ಗಳು ಉಳ್ಕೊಂಡಿತ್ತು ಕೂಡ ಮೆರಿಟ್ ಲೀಸ್ಟ್ ರೆಡಿ ಮಾಡಿದೀವಿ ಆ ಮೆರಿಟ್ ಲೀಸ್ಟ್ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತೋರಿಸ್ತಾ ಬರ್ತೇನೆ ಮಾಡಿದಾಗ ಕನ್ನಡದಲ್ಲಿ ಕೆಮಿಸ್ಟ್ರಿ ಅಂತ ಇದೆ ಅದಕ್ಕೆ ನೀವು ಹೋಗ್ತೀರಾ ಅಲ್ಲಿ ನಾವು ಇವತ್ತು ಎಕನಾಮಿಕ್ಸ್ ನ ಬಿಟ್ಟಿದೀವಿ ಹಿಸ್ಟ್ರಿ ಸಬ್ಜೆಕ್ಟ್ ಆಗಿರ್ಬೋದು ಕಾಮರ್ಸ್ ಅದೇ ತರ ಕೆಮಿಕಲ್ ಸೈನ್ಸ್ ಕನ್ನಡ ಸಬ್ಜೆಕ್ಟ್ ಮ್ಯಾಥಾಮೆಟಿಕ್ಸ್ ಅಹ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಆತರ ಅರ್ಥ ಸೈನ್ಸ್ ಆಗಿರ್ಬೋದು ಅಥವಾ ಆರ್ಕಿಯಾಲಜಿ ಆಗಿರ್ಬೋದು ಅಥವಾ ಆಂಥ್ರೋಪಾಲಜಿ ಇರ್ಬೋದು ಅಥವಾ ಮರಾಠಿ ಇರ್ಬೋದು ಫಿಲೋಸಫಿ ಸ್ಟಡೀಸ್ ಇರ್ಬೋದು ಹಂಗೆ ಲಿಂಗಾಸ್ಟಿಕ್ಸ್ ಇರ್ಬೋದು ಆ ತರ ಪರ್ಫಾರ್ಮಿಂಗ್ ಆರ್ಟ್ಸ್ ಗಳಿರ್ಬೋದು ಅಥವಾ ಮ್ಯೂಸಿಕ್ ಸಬ್ಜೆಕ್ಟ್ ಇರ್ಬೋದು ಜೊತೆಗೆ ವಿಜುವಲ್ ಆರ್ಟ್ಸ್ ಆಗಿರ್ಬೋದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ ತರ ಉರ್ದು ಫೋಕ್ ಲಿಟ್ರೇಚರ್ ಸೈನ್ಸ್ ಇರ್ಬೋದು ಅದೇ ತರ ಫಿಸಿಕಲ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ ಇರ್ಬೋದು ಫಿಸಿಕಲ್ ಎಜುಕೇಶನ್ ಸ್ಯಾನ್ಸ್ಕ್ರಿಟ್ ಲಾ ಇರ್ಬೋದು ಅದೇ ತರ ಕ್ರಿಮಿನಾಲಜಿ ವರ್ಕ್ ಸೈಕಾಲಜಿ ಇರ್ಬೋದು ಮಾಸ್ ಕಮ್ಯುನಿಕೇಶನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಎಜುಕೇಶನ್ ಆಗಿರ್ಬೋದು ಸೊ ಈ ತರ ಬಹಳಷ್ಟು ಸಬ್ಜೆಕ್ಟ್ ಯಾವ್ಯಾವ್ದೆಲ್ಲ ಇದೆ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಹಾಕಿದ್ದೀವಿ ಅದೇ ತರ ಮ್ಯಾನೇಜ್ಮೆಂಟ್ ಇರ್ಬೋದು ಅದೇ ತರ ಹಿಂದಿ ಎಲ್ಲವನ್ನೂ ಕೂಡ ಹಾಕಿದೀವಿ ಮತ್ತೆ ಇನ್ನ ನಾಲ್ಕು ಸಬ್ಜೆಕ್ಟ್ಸ್ ಗಳು ಉಳ್ಕೊಂಡಿದೆ ಇನ್ನ ನಾಲ್ಕು ಸಬ್ಜೆಕ್ಟ್ಸ್ ನಾವು ಸಂಜೆ ಒಳಗಡೆ ಅದನ್ನ ಅಪ್ಡೇಟ್ ಮಾಡ್ತೀವಿ ದಯವಿಟ್ಟು ನೋಡ್ಬೇಕು ಮತ್ತೆ ಯಾರೆಲ್ಲ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದ್ರೆ ಏನನ್ನೆಲ್ಲ ಅಪ್ಡೇಟ್ಸ್ ಗಳು ಬರ್ತಿರುತ್ತೆ ಆಗಿರ್ಬೋದು ಅಥವಾ ಎನ್ ಟಿ ದೇ ಆಗಿರ್ಬೋದು ಇದ್ರ ಬಗ್ಗೆ ನಾವು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೀವಿ ಮತ್ತೆ ಇದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಳು ಏನಾದ್ರು ಪಿ ಯು ಸಿ ಅಲ್ಲಿ ಓದ್ತಿದ್ದಾರೆ ಅಥವಾ ನಿಮಗೆ ಗೊತ್ತಿರೋರು ಅಷ್ಟೇ ಅಥವಾ ಡಿಗ್ರಿಯಲ್ಲಿ ಓದ್ತಿರ್ತಾರೆ ಅವ್ರಿಗೆ ಏನಾದ್ರು ಲೈಕ್ ಕೆಮಿಸ್ಟ್ರಿ ಕಷ್ಟ ಆಗ್ತಿತ್ತು ಅಂತಂದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಯಾಕಂದ್ರೆ ಕೆಮಿಸ್ಟ್ರಿ ಕಷ್ಟ ಅನ್ಸ್ತಿರುತ್ತೆ ತುಂಬಾ ಜನಕ್ಕೆ ಈಸಿ ಮೆಥಡ್ ಅಲ್ಲಿ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಅಂತವರು ಕೂಡ ನಿಮ್ಗೆ ಏನಾದ್ರೂ ಇದ್ರು ನಿಮ್ಗೆ ಗೊತ್ತಿರುತ್ತೆ ಲೈಕ್ ಆ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ನಿಮ್ಮ ಮಕ್ಕಳು ಏನಾದ್ರು ಓದ್ತಿದ್ದಾರೆ ಅಂತಂದ್ರೆ ದಯವಿಟ್ಟು ಅಂತವ್ರಿಗೂ ಕೂಡ ಶೇರ್ ಮಾಡಿ ಆಯ್ತಾ ಮರೀದಾ ಮತ್ತೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಿಮ್ಮ ಮಕ್ಕಳು ಓಕೆ ಪಿ ಸಿ ಎಮ್ ಬಿ ಓದಿಸಿರ್ತೀರ ಅದಾದ್ಮೇಲೆ ಲೈಕ್ ಬರಿ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಇಷ್ಟೇ ಮಾತ್ರ ನಿಮಗೆ ಗೊತ್ತಿರುತ್ತೆ ಅದನ್ನ ಬಿಟ್ಟರೆ ನೀವೆಲ್ರು ಕೂಡ ಕೇಸೆಟ್ ಸೆಟ್ ಬರ್ಸಿದಿರ ಅಂದ್ರೆ ಬೇಸಿಕ್ ಡಿಗ್ರಿ ಬಗ್ಗೆ ನಾಲೆಜ್ ಇರುತ್ತೆ ಅದನ್ನ ಬಿಟ್ಟು ಬೇರೆದು ನಾಲೆಜ್ಜೇ ಇರೋದಿಲ್ಲ ಅಂಥದಕ್ಕೂ ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಕೆರಿಯರ್ ಆಪ್ಷನ್ಸ್ ಆಫ್ಟರ್ ಕ್ಲಾಸ್ ಟ್ವೆಲ್ ಅಂತ ಹೇಳಿ ಅದನ್ನು ಕೂಡ ನೀವು ನೋಡ್ಬಹುದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದು ಸಿಂಪಲ್ ಎಕ್ಸಾಂಪಲ್ನ ನಾವು ಹೇಳೋದಾದ್ರೆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಲೈಕ್ ನೀಟ್ ಎಕ್ಸಾಮ್ ನ ಬರೀ ಬರೆದ್ರೆ ಬರೀ ಎಂಬ ಬಿ ಬಿ ಎಸ್ ಸಿಗ್ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಇಲ್ಲ ನೀಟ್ ಎಕ್ಸಾಮ್ ನ ಬರೆದ್ರೆ ಬಿ ಡಿ ಎಸ್ ಅಂದ್ರೆ ಡೆಂಟಲ್ ಡಾಕ್ಟರ್ ಆಗ್ಬೋದು ಅವರು ವೆಟರ್ನರಿ ಡಾಕ್ಟರ್ ಆಗ್ಬೋದು ಅಥವಾ ಆಯುರ್ವೇದಿಕ್ ಡಾಕ್ಟರ್ ಆಗ್ಬೋದು ಅಥವಾ ಎ ಆಗಿರ್ಬೋದು ಸೊ ಈ ತರ ಬಹಳಷ್ಟು ಆಪ್ಷನ್ಸ್ ಗಳಿರುತ್ತೆ ಕೆರಿಯರ್ ಆಪ್ಷನ್ಸ್ ಇದನ್ನು ಕೂಡ ಹೇಳ್ಕೊಡ್ತೀನಿ ಅದೇ ತರ ಫಾರ್ಮಾ ಡಿ ನ ಕೇಳಿರ್ತೀರ ನೀವು ಸೊ ಫಾರ್ಮಾ ಡಿ ಅಂದ್ರೂ ಕೂಡ ಈಕ್ವಲ್ಟ್ ಟು ಡಾಕ್ಟರ್ ಅಂತ ಹೇಳಿ ಕರ್ತೀವಿ ಅಂದ್ರೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಹೇಳಿ ಕರಿತೀವಿ ಇದು ಸಿಕ್ಸ್ ಇಯರ್ಸ್ ಕೋರ್ಸ್ ಆಗಿರುತ್ತೆ ಇದನ್ನ ಮಾಡ್ಕೊಂಡು ಏನಾದ್ರು ಅವರು ಹಾಸ್ಪಿಟಲ್ ಗಳಿಗೆ ಜಾಯ್ನ್ ಆದ್ರೆ ಸೇಮ್ ಡಾಕ್ಟರ್ಸ್ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಷ್ಟೇ ಸ್ಯಾಲ್ರಿ ಸಿಗುತ್ತೆ ಇಲ್ಲ ಅವರು ನೀಟ್ ಎಕ್ಸಾಮ್ ಬರೆಯೋದಿಲ್ಲ ಇಲ್ಲ ಬರೀ ಕೆ ಎ ಟಿ ಎಕ್ಸಾಮ್ಸ್ ನ ಮಾತ್ರ ನಮ್ಮ ಮಕ್ಳು ಬರ್ದಿದ್ದಾರೆ ಈಗಾಗ್ಲೇ ಅಂತಂದ್ರೆ ಅಂತವರು ಕೂಡ ಅಷ್ಟೇ ಜಸ್ಟ್ ಇಂಜಿನಿಯರಿಂಗ್ ಮಾತ್ರ ಹೋಗೋದಲ್ಲ ಸೊ ಬಿ ಎಸ್ ಸಿ ಎಜ್ ಇದೆ ಆ ತರ ವೆಟರ್ನರಿ ಇದೆ ಅದಲ್ಲೂ ಕೂಡ ಅಷ್ಟೇ ಏಯ್ಟಿ ಫೈವ್ ಪರ್ಸೆಂಟ್ ಕೋಟ ಕೂಡ ಇದೆ ನೀಟ್ ಎಕ್ಸಾಮ್ ನ ಬರೆದ್ರೆ ಫಿಫ್ಟೀನ್ ಪರ್ಸೆಂಟ್ ಆಲ್ ಓವರ್ ಇಂಡಿಯಾ ಕೋಟ ಇರುತ್ತೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ನಾಲೆಜ್ಜೇ ಇರೋದಿಲ್ಲ ಅದನ್ನ ಬಿಟ್ಟು ಫಿಶರೀಸ್ ಆಗಿರ್ಬೋದು ಫಾರೆಸ್ಟ್ರಿ ಆ ತರ ಸೆರಿಕಲ್ಚರ್ ಮತ್ತೆ ಮೆರೈನ್ ಇಂಜಿನಿಯರಿಂಗ್ ಈ ತರ ಬಹಳಷ್ಟು ಕೋರ್ಸಸ್ ಗಳಿದೆ ಅದ್ರ ಬಗ್ಗೆ ವಿಡಿಯೋ ನಾವು ಮಾಡಿದೀನಿ ದಯವಿಟ್ಟು ಆ ತರ ವಿಡಿಯೋ ನಿಮ್ಮ ಯಾರ್ಯಾರೆಲ್ಲ ಪಿ ಯು ಸಿ ಮಾಡಿರ್ತಾರೆ ಮಕ್ಳುಗಳು ಅವ್ರಗಂತ ಅವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ನಾಲೆಜ್ ಇರಲ್ಲ ಅಲ್ವಾ ಅಟ್ ಲೀಸ್ಟ್ ನಮಗೆ ಗೊತ್ತಿರೋದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಅಟ್ ಲೀಸ್ಟ್ ನಾವು ಬರೀ ಬಿ ಎಸ್ ಸಿ ನಾ ಮಾಡಿದ್ವಿ ಅಂದ್ರೆ ಬೇಸಿಕ್ ಸೈನ್ಸ್ ಇರುವಂತಹ ಪಿ ಸಿ ಎಂ ಅಥವಾ ಸಿ ಬಿ ಜೆಡ್ ಅಥವಾ ಲೈಕ್ ಬಯೋಟೆಕ್ನಾಲಜಿ ಮೈಕ್ರೋಬಲಜಿ ಈ ತರ ಓದಿರ್ತೀರಾ ಇನ್ನೊಂದ್ ಒಂದಷ್ಟು ಕೋರ್ಸಸ್ ಗಳಿದೆ ಅಲ್ವಾ ಅಂತದ್ಗೂ ಕೂಡ ಜಾಯ್ನ್ ಆಗಿ ಮುಂದೆ ಒಂದು ಒಳ್ಳೆ ಜಾಬ್ ಅಪರ್ಚುನಿಟಿಸ್ಗಳನ್ನ ಅವ್ರು ತಗೊಳ್ಳಿ ಅಂತ ಹೇಳಿ ಸೊ ಈ ತರ ಎಲ್ಲ ವಿಡಿಯೋಸ್ಗಳನ್ನ ಮಾಡಿದಿನಿ ದಯವಿಟ್ಟು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನ ಕೂಡ ಬೇರೆಯವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ ಅವು ಕೆ ರಿಸಲ್ಟ್ ಗೆ ಬರದಾದ್ರೆ ತುಂಬಾ ಜನಕ್ಕೆ ಇದು ಗೊಂದಲ ಇದೆ ಯಾವಾಗ ಕೆ ರಿಸಲ್ಟ್ ಬರಬಹುದು ಅಂತ ಹೇಳಿ ನಿಮ್ಗೆ ಆಗ್ಲೇ ಗೊತ್ತಿದೆ ಸೊ ಸೆಕೆಂಡ್ ಮೇ ಪ್ರಾವಿಜ್ನಲ್ ಸ್ಕೋರ್ ಲೀಸ್ಟ್ ನ ಬಿಟ್ಟಿದ್ದಾರೆ ಹೌದಲ್ವಾ ಟೆಂತ್ ಮೇ ತನಕ ಗೆ ಅವರು ಟೈಮಿಂಗ್ಸ್ ನ ಕೊಟ್ಟಿದ್ರು ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದಿತ್ತು ಅಬ್ಜೆಕ್ಷನ್ ಹಾಕ್ಬಹುದಿತ್ತು ಅಬ್ಜೆಕ್ಷನ್ ಹಾಕಿದ್ದಾರೆ ಸೊ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಆ ಪ್ರಾವಿಷನಲ್ ಮಾರ್ಕ್ ಲೀಸ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ಮತ್ತೆ ಕರೆಕ್ಷನ್ ಮಾಡಿ ಅವರು ಫೈನಲ್ ಮಾರ್ಕ್ ಲೀಸ್ಟ್ ನ ಬಿಡಬಹುದು ಇಲ್ಲ ಡೈರೆಕ್ಟ್ ರಿಸಲ್ಟ್ನು ಕೂಡ ಬಿಡಬಹುದು ಕೆಇ ಅವರೇ ಲೈಕ್ ಕೆಸೆಟ್ ಕೂಡ ನಡೆಸಿದಾರೆ ಮತ್ತೆ ಕೆ ಸಿಇಟಿ ಪಿ ಯು ಸಿಇಟಿ ಎಕ್ಸಾಮ್ ಅವರೇ ನಡೆಸಿರೋದ್ರಿಂದ ಅದರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಸಿರೋದ್ರಿಂದ ಎರಡರದು ರಿಸಲ್ಟ್ ಅವ್ರ ಕೆಇ ಅವರೇ ಬಿಡ್ಬೇಕಾಗುತ್ತೆ ಸೊ ಕೆಎ ಬೋರ್ಡ್ ಅವರು ಹಾಗಾಗಿ ಸೊ ಫಸ್ಟ್ ಕೆ ಸಿಇಟಿ ರಿಸಲ್ಟ್ ನ ಬಿಟ್ಟು ಆಮೇಲೆ ನಮ್ಮ ಕೆ ಎಟ್ ರಿಸಲ್ಟ್ ನ ಬಿಡ್ತಾರೆ ಅನ್ಸುತ್ತೆ ಇಲ್ಲ ಅದು ಮೇ ಟ್ವೆಂಟಿ ಫಿಫ್ತ್ ಇಂದ ಮೇ ಥರ್ಟಿತ್ ಒಳಗಡೆ ಬಿಡ್ತಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ದೇಶಾದ್ಯಂತ ಎಲ್ಲ ಕಡೆನೂ ಎಲೆಕ್ಷನ್ ನಡೀತಿದೆ ಅಲ್ವಾ ಸೊ ಎಲೆಕ್ಷನ್ ರಿಸಲ್ಟ್ ಜೂನ್ ಫೋರ್ತ್ ಇಟ್ಟಿದ್ದಾರೆ ಆ ಜೂನ್ ಆದ್ಮೇಲೆ ನಮ್ಮ ರಿಸಲ್ಟ್ ಇದು ಆಗಿದೆ ಐದರ್ ಕೆ ಅವರು ಡೈರೆಕ್ಟ್ ರಿಸಲ್ಟ್ ನ ಬಿಡ್ತಾರೆ ಅಥವಾ ಸೊ ಫೈನಲ್ ಮಾರ್ಕ್ ಲಿಸ್ಟ್ ನ ಬಿಡ್ತಾರೆ ಸೊ ನೋಡೋಣ ಅವರು ಮೇ ಟ್ವೆಂಟಿ ಥರ್ಟಿ ತರ್ಟಿ ಒಳಗಡೆ ಬಿಡ್ತಾರೆ ಅಥವಾ ಜೂನ್ ಫೋರ್ತ್ ಆದ್ಮೇಲೆ ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಿಡ್ಲಿಲ್ಲ ಅಂದ್ರೆ ಪಕ್ಕ ಜೂನ್ ಫೋರ್ತ್ ಮೇಲಂತೂ ಅಂತೂ ಬಿಟ್ಟೇ ಬಿಡ್ತಾರೆ ನೆಕ್ಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಟೋಟಲ್ ಕೆ ಎಸ್ ಎಟ್ ಅಲ್ಲಿ ಈ ಸಲ ಫೋರ್ಟಿ ಒನ್ ಸಬ್ಜೆಕ್ಟ್ಸ್ ಕಳೀತು ಆ ಫೋರ್ಟಿ ಒನ್ ಸಬ್ಜೆಕ್ಟ್ಸ್ ಕಳ್ದು ಕೂಡ ನಾವು ಈಗ ಆ ಮೆರಿಟ್ ಲಿಸ್ಟ್ ಬಿಟ್ಟಿದೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದನ್ನ ನೀವು ಇನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ತಾ ಹೋಗ್ಬೋದು ಮತ್ತೆ ತುಂಬಾ ಜನ ನನ್ಗೆ ಡೌಟ್ ನ ಕೇಳಿದ್ರು ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ವಸಂತ ಕುಮಾರ್ ಅವರು ಒಂದು ಡೌಟ್ ನ ಕೇಳಿದಾರೆ ಆ ಒಂದು ಡೌಟ್ ನ ಇಟ್ಕೊಂಡು ನಾನ್ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಬರ್ತೀನಿ ಅವ್ರು ಏನಂತ ಹೇಳಿದಾರೆ ಅಂದ್ರೆ ಮ್ಯಾಮ್ ನೀವು ಇಂಗ್ಲೀಷ್ ಎಕ್ಸ್ಪೆಕ್ಟೆಡ್ ಕ್ವಾಲಿಫೈಂಗ್ ಕ್ಯಾಂಡಿಡೇಟ್ಸ್ ಟೋಟಲ್ ಎಷ್ಟು ಅಂತ ಹೇಳಿದ್ರ ಅಂದ್ರೆ ಕ್ವಾಲಿಫೈಂಗ್ ಕ್ಯಾಂಡಿಡೇಟ್ಸ್ ಒನ್ ಸಿಕ್ಸ್ಟಿ ತ್ರೀ ಅಂತ ಹೇಳಿ ಸೀರಿಯಲ್ ನಂಬರ್ ಇದೆ ಅಲ್ವಾ ಸೀರಿಯಲ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಏನಿದಾರೆ ಅವ್ರದ್ದು ಮಾರ್ಕ್ಸ್ ಒನ್ ಸಿಕ್ಸ್ಟಿ ಟೂ ಇದೆ ಯಾವ ತರ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಿದ್ದಾರೆ ಓಕೆ ಫೈನ್ ಹಾಗಾದ್ರೆ ಈ ಡೌಟ್ ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ ಏನಂತ ಹೇಳಿದೀನಿ ಅಂತಂದ್ರೆ ಸೊ ಟೋಟಲ್ ಆಗಿ ನಾವು ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಾಲಿಫೈ ಆಗ್ತಾರೆ ಕೆ ಸೆಟ್ ಅಲ್ಲಿ ಅಂತ ಹೇಳಿ ಈ ಸಲ ಹೇಳಿದಾರೆ ಟೋಟಲ್ ಎಷ್ಟು ಜನ ಬರ್ತಾರೆ ಅದ್ರಲ್ಲಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಕೆ ಸೆಟ್ ಅಲ್ಲಿ ಎಲಿಜಿಬಲ್ ಆಗ್ತಾರೆ ಇದು ಫಸ್ಟ್ ನೆಕ್ಸ್ಟ್ ನಾನು ಅದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ನಾವು ಈ ಸಿಕ್ಸ್ ಪರ್ಸೆಂಟ್ ನ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಈಚ್ ಕ್ಯಾಟಗರಿಗೂ ಕೂಡ ಈಚ್ ಕ್ಯಾಟಗರಿಗೂ ಕೂಡ ಅದನ್ನ ಡಿವೈಡ್ ಮಾಡ್ತಾ ಬರ್ತಾರೆ ಅಂತ ಹೇಳಿ ಕೂಡ ಹೇಳಿದೀನಿ ಇದನ್ನ ಎಲ್ಲರೂ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ನೀವು ನೋಡಬಹುದು ಫಸ್ಟ್ ಫಸ್ಟ್ ನಿಮ್ಗೆ ಡೌಟ್ ಏನು ಅಂತಂದ್ರೆ ಫಸ್ಟ್ ನಿಮ್ಗೆ ಕ್ಲಾರಿಫೈ ಆಗ್ಬೇಕಾಗಿರೋದು ಏನು ಅಂತಂದ್ರೆ ಫಸ್ಟ್ ಪಾಯಿಂಟು ಕೆ ಸೆಟ್ ಅಲ್ಲಿ ಈ ಸಲ ಓವರ್ ಆಲ್ ಆಗಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳನ್ನ ಅವರು ತಗೋತಾರೆ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದ್ರೆ ಕೆಟಗರಿ ಅಂತ ಹೇಳಿ ಬಂದಾಗ ಆ ಸಿಕ್ಸ್ ಪರ್ಸೆಂಟ್ ಪರ್ಸೆಂಟ್ ಅಂತ ಹೇಳಿ ತಲೆಲಿಟ್ಕೊಂಡು ಈಚ್ ಕೆಟಗರಿಗುನು ಕೂಡ ಇಷ್ಟಿಷ್ಟು ಅಂತ ಹೇಳಿ ಪರ್ಸೆಂಟೇಜ್ ಸ್ಲಾಟ್ ನ ಕೊಡ್ತಾ ಹೋಗ್ತಾರೆ ಇದು ಸೆಕೆಂಡ್ ಪಾಯಿಂಟ್ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ ಯಾವ ತರ ಅಂತ ಹೇಳಿ ಆಕ್ಚುಯಲ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ಹೇಳಿ ಇದು ಏನು ಅಂತಂದ್ರೆ ಕೆ ಯಾವುದ ಎ ಅವ್ರು ನೀಡಿರುವಂತಹ ಒಂದು ಮಾಹಿತಿ ಪ್ರಕಾರನೇ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಿರೋದು ಓಕೆ ಈಗ ನಾನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಈಚ್ ಕೆಟಗರಿ ಕೂಡ ಇಷ್ಟಿಷ್ಟು ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ಬಂದೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಯಾವ್ಯಾವೆಲ್ಲ ಬರ್ತವೆ ಜಿ ಎಂ ಆಗಿರ್ಬೋದು ಕೆಟಗರಿ ಒನ್ ಅದೇ ತರ ಟೂ ಎ ಟೂ ಬಿ ಬರುತ್ತೆ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಈ ತರ ಬರ್ತಾ ಹೋಗುತ್ತೆ ಇದನ್ನ ಬಿಟ್ಟು ಬೇರೆ ದೇವ್ ಇಲ್ಲ ಅಂತ ಅನ್ಕೋತೀನಿ ಇಷ್ಟು ಬರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಮೆರಿಟಿಗೆ ಏನು ಅಂತ ಅನ್ಕೋಣ ಅಂತಂದ್ರೆ ಒಂದು ಏಟ್ ಪರ್ಸೆಂಟ್ ಅಂತ ಅನ್ಕೋಣ ಕೆಟಗರಿ ಒನ್ ಗೆ ಟೂ ಪರ್ಸೆಂಟ್ ಕೆಟಗರಿ ಟೂ ಇದು ಆಕ್ಚುಲಿ ಈ ತರ ಅಲ್ಲ ಬಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ನ ಕೊಡ್ತಿರೋದು ಈಗ ನಾನು ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಒಂದು ತೌಸಂಡ್ ಮೆಂಬರ್ಸ್ ಈಗ ಎಕ್ಸಾಮ್ ಬರ್ತಿದ್ದಾರೆ ಯಾವ್ದೋ ಒಂದು ಸಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ ಈಗ ಅದರಲ್ಲಿ ನಾವು ಮೆರಿಟ್ ಲಿಸ್ಟ್ ನ ಬಿಟ್ಟಿದೀವಲ್ಲ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಎರಡು ಮೂರು ಇದರಿಂದ ಎಲ್ಲಿವರೆಗೂ ಇರುತ್ತೆ ಅಪ್ ಟು ತೌಸಂಡ್ ತನಕ ಇರುತ್ತೆ ಹೌದಾ ಈಗ ನಾನು ಜಿ ಎಮ್ ಗೆಸ್ಟ್ ಅಂತ ಹೇಳ್ತೀನಿ ಏಟ್ ಪರ್ಸೆಂಟೇಜ್ ಅಂತ ತೌಸಂಡ್ ಗೆಸ್ಟ್ ಆಗುತ್ತೆ ಏಟಿ ಮೆಂಬರ್ಸ್ ಆಗುತ್ತೆ ಕರೆಕ್ಟಾ ಏಟಿ ಮೆಂಬರ್ಸ್ ಎಲ್ಲಿ ಕ್ವಾಲಿಫೈ ಆಗ್ತಾರೆ ಜಿ ಎಂ ಜಿ ಎಂ ಮೆರಿಟ್ ಅಂಡರ್ ಕ್ವಾಲಿಫೈ ಆಗ್ತಾ ಬರ್ತಾರೆ ಅಂದ್ರೆ ಒಂದರಿಂದ ಎಂಬತ್ತು ಜನ ಒಂದರಿಂದ ಎಂಬತ್ತು ಜನ ಅವರು ಎಸ್ಸಿನಾದ್ರೂ ಆಗಲಿ ಎಸ್ ಟಿನ್ ಆದ್ರೂ ಆಗಲಿ ಟೂ ಎನ್ ಆಗ್ಲಿ ಆಗಲಿ ಟೂ ಬಿ ನಾದ್ರೂ ಆಗ್ಲಿ ಅಥವಾ ತ್ರೀ ಎ ಆಗಲಿ ತ್ರೀ ಬಿ ಆಗಿರಲಿ ಯಾವ ಕ್ಯಾಟಗರಿ ಅಂಡರ್ ಆದ್ರೂ ಬರ್ಲಿ ದೇ ಆರ್ ಗೋಯಿಂಗ್ ಟು ಕ್ವಾಲಿಫೈ ಅಂಡರ್ ಯಾವ ಒಂದು ಲೀಸ್ಟ್ ಅಲ್ಲಿ ಜಿ ಎಂ ಅನ್ನೋ ಒಂದು ಲೀಸ್ಟ್ ಕ್ಯಾಟಗರಿ ಅಂಡರ್ ಅಲ್ಲಿ ಅವರು ಕ್ವಾಲಿಫೈ ಆಗ್ತಾರೆ ಇದು ಜನರಲ್ ಮೆರಿಟ್ ಇಷ್ಟ ಅಂತ ನೆಕ್ಸ್ಟ್ ಅಂದ್ರೆ ಒಂದೇ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರು ಈ ಒಂದು ಮೆರಿಟ್ ಲಿಸ್ಟ್ ಟಾಪ್ ಮೋಸ್ಟ್ ಏಟಿ ಒನ್ ಅಲ್ಲಿ ಇದ್ರು ಕೂಡ ಅವರು ಕ್ವಾಲಿಫೈ ಆಗೋದಿಲ್ಲ ಅವರು ಫಾರ್ ಎಕ್ಸಾಂಪಲ್ ಈಗ ಅವರು ಜಿ ಎಮ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ ಈಗ ಎಂಬತ್ ಅವರು ಆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವರು ಈಗ ಟಾಪ್ ಮೋಸ್ಟ್ ಏಯ್ಟಿ ಒನ್ ಮೆಂಬರ್ ಅಲ್ಲಿ ಅವರು ಬಂದಿದ್ದಾರೆ ಬಟ್ ಎಂಬತ್ತೊಂದನೇ ಅವರು ಈಗ ಕ್ವಾಲಿಫೈ ಆಗಲ್ಲ ಯಾವ ತರ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಜಿ ಎಂ ಅಂದ್ರೆ ಅರ್ಥ ಏನೋ ಐದರ್ ಅವ್ರ ತಂದೆ ತಾಯಿ ಏನಾದ್ರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ತಾರೆ ಅಥವಾ ಒಂದು ಅವ್ರ ಬ್ರಾಹ್ಮಣ್ಸ್ ಆಗಿರ್ತಾರೆ ಅಂತ ಹೇಳಿ ಅನ್ಕೊಂಡು ಅವ್ರು ಯಾವ ಲಿಸ್ಟ್ ಅಲ್ಲಿ ಬರ್ತಾರೆ ಜಿ ಎಂ ಲಿಸ್ಟ್ ಅಲ್ಲಿ ಬರ್ತಾರೆ ಸೊ ಜಿ ಎಂ ಲಿಸ್ಟ್ ಅಲ್ಲಿ ಬಂದು ಅವರು ಟಾಪ್ ಏಟಿ ಒನ್ ಅಲ್ಲಿ ಬಂದ್ರು ಕೂಡ ಅವರು ಕೆ ಸೆಟ್ ಅಲ್ಲಿ ಕ್ವಾಲಿಫೈ ಆಗೋದಿಲ್ಲ ಅರ್ಥ ಆಯ್ತು ಅಂತ ಹೇಳಿ ಅನ್ಕೋತೀನಿ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ತ್ರೀ ಬಿ ಕ್ಯಾಟಗರಿ ಅವರು ಫಾರ್ ಎಕ್ಸಾಂಪಲ್ ಅವರು ಅವರು ಈಗ ಸಾವಿರ ಜನ ಬರ್ತಿದ್ರಲ್ವಾ ಅದರಲ್ಲಿ ಎಂಟುನೂರ ಎಂಬತ್ತೆಂಟನೇ ಅವರು ಅಂತ ಅನ್ಕೋಣ ಎಂಟುನೂರ ಎಂಬತ್ತೆಂಟನೇ ಅವರು ತ್ರೀ ಬಿ ಅವರು ಅವ್ರದೇ ಟಾಪ್ ಮೋಸ್ಟ್ ಮಾರ್ಕ್ಸ್ ಅವ್ರದೇ ಟಾಪ್ ಮೋಸ್ಟ್ ಮಾರ್ಕ್ಸ್ ಆಗಿತ್ತು ಅಂದ್ರೆ ಅವರು ಕ್ವಾಲಿಫೈ ಆಗ್ತಾರೆ ತ್ರೀ ಬಿ ಅಂಡರ್ ಅಲ್ಲಿ ಒಂದು ಎಕ್ಸಾಂಪಲ್ ನ ಕೊಡ್ತಿರೋದು ಇದನ್ನೇ ಶ್ಯೂರ್ ಅಂತ ಹೇಳಿ ಅನ್ಕೋಬೇಡಿ ಯಾವ ನಾನು ಪರ್ಟಿಕ್ಯುಲರ್ ಸಾವಿರ ಜನ ತಗೊಂಡು ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರೋದು ತ್ರೀ ಬಿ ಕ್ಯಾಟಗರಿ ಅವ್ರ ಎಂಟ್ನೂರ್ ಎಂಬತ್ ಎಂಟನೇ ಮೆರಿಟ್ ಲೀಸ್ಟ್ ಇದೆ ಅಲ್ವಾ ಅವ್ರದೇ ಟಾಪ್ ಪೋಸ್ಟ್ ಮಾರ್ಕ್ಸ್ ಆಗಿತ್ತು ಅಂತ ಅನ್ಕೋಣ ಅದ್ರಲ್ಲಿ ಇವಾಗ ತ್ರೀ ಬಿ ಅಲ್ಲಿ ಒಂದು ಟೂ ಪರ್ಸೆಂಟ್ ಮೆಂಬರ್ಸ್ ನ ತಗೋತಾರೆ ಅಂತ ಅಂತ ಅನ್ಕೋಣ ಸೊ ಟೂ ಪರ್ಸೆಂಟ್ ಅಂತಂದ್ರೆ ಸಾವಿರಕ್ಕೆ ಎಷ್ಟು ಜನ ಆಗ್ತಾರೆ ಇಪ್ಪತ್ತೆಂಟು ಇಪ್ಪತ್ತು ಜನ ಅಂದ್ರೆ ಎಂಟ್ನೂರ ಎಂಬತ್ತೆಂಟನೇ ಅವ್ರದ್ದೇ ಟಾಪ್ ಮೋಸ್ಟ್ ಆ ಎಂಟ್ನೂರ ಎಂಬತ್ತೆಂಟನೇ ಅವ್ರೇ ಅಲ್ಲ ಏನಾಗಿರ್ತಾರೆ ಟಾಪ್ ಮೋಸ್ಟ್ ಆಗಿರೋದ್ರಿಂದ ಅವ್ರ್ ಜೊತೆಗೆ ಅವ್ರ ಅಂಡರ್ಲ್ಲಿ ಯಾರೆಲ್ಲ ಇನ್ನ ಇಪ್ಪತ್ತು ಜನ ಬರ್ತಾರೆ ಹತ್ತೊಂಬತ್ತು ಜನ ಬರ್ತಾರಲ್ವಾ ಅಷ್ಟು ಜನನು ಕೂಡ ತ್ರೀ ಬಿ ಕ್ಯಾಟಗರಿ ಅಂಡರ್ಲಿ ಕ್ವಾಲಿಫೈ ಆಗ್ತಾರೆ ಕೆಸೆಟ್ ಸೊ ಈ ತರ ಡಿಪೆಂಡ್ ಆಗಿರುತ್ತೆ ಹೊರತು ನಾವ್ ಏನ್ ಮೆರಿಟ್ ಲೀಸ್ಟ್ ನ ಬಿಟ್ಟಿರ್ತೀವಿ ಅದ್ರಲ್ಲಿ ನಾನು ಫಾರ್ ಎಕ್ಸಾಂಪಲ್ ಏನಂತ ಹೇಳಿರ್ತೀನಿ ನಿಮ್ಗೆ ನೂರ ಅರವತ್ನಾಲ್ಕು ಜನ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ ಮ್ಯಾಮ್ ಇಲ್ಲೇ ನೂರ ಅರ್ವತ್ನಾಲ್ಕು ಒಂದರಿಂದ ನೂರ ಅರವತ್ನಾಲ್ಕು ಏನಿರುತ್ತೆ ಅದ್ರೊಡರ್ಲೆ ಬರ್ಬೇಕಂದ್ರೆ ನೋ ಆ ತರ ಬರಲ್ಲ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ಆ ತರ ಬರುತ್ತೆ ಅದು ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ವಿಡಿಯೋನ ಇಂದು ಕೋಡ್ಸ್ಕೊಂಡು ಮತ್ತಿನ್ನೊಂದ್ಸಲ ನೋಡಿ ನಾನು ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ಕೆ ಸರ್ಟ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ತಗೋತಾರೆ ಆ ಸಿಕ್ಸ್ ಪರ್ಸೆಂಟೇಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ತಲೆಲಿಕೊಂಡು ಅದನ್ನ ಈಚ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತಾ ಬರ್ತಾರೆ ಈಚ್ ಕೆಟಗರಿಗೆ ಏನ್ ಡಿವೈಡ್ ಅದು ಮೆರಿಟ್ ಲಿಸ್ಟ್ ಡಿಪೆಂಡ್ ಆಗಿರಲ್ಲ ಮೆರಿಟ್ ಲಿಸ್ಟ್ ಅಂತಂದ್ರೆ ನೀವ್ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಅದ್ರ ಮೇಲೆ ನಾವು ಮೆರಿಟ್ ಲಿಸ್ಟ್ ನ ಬಿಟ್ಟಿದೀವಿ ಆ ಮೆರಿಟ್ ಲಿಸ್ಟ್ಗೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗೂ ಕೂಡ ವ್ಯತ್ಯಾಸ ಬಹಳಷ್ಟು ಇದೆ ಯಾರೆಲ್ಲ ಟಾಪ್ ಮೋಸ್ಟ್ ಬರ್ತಾರೆ ಅವ್ರು ಎಲ್ಲರದು ಕೂಡ ಕ್ಲಿಯರ್ ಆಗಬೇಕು ಅಂತ ರೂಲ್ಸ್ ಎಲ್ಲೂ ಕೂಡ ಇಲ್ಲ ಯಾಕಂದ್ರೆ ಇಟ್ ವಿಲ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗೋದ್ರಿಂದ ನೀವು ಬರೀ ಇದೊಂದನ್ನೇ ಮಾತ್ರ ತಿಂಕ್ ಮಾಡಬೇಡಿ ಅಂತ ಹೇಳಿ ಹೇಳ್ತೀನಿ ಮತ್ತೆ ಬಿಟ್ಟು ತುಂಬಾ ಜನ ಡೌಟ್ ಇದೆ ಮ್ಯಾಮ್ ಫಾರ್ ಎಕ್ಸಾಂಪಲ್ ಓಕೆ ನೀವ್ ಹೇಳಿದ್ರೆ ಒನ್ ಸಿಕ್ಸ್ಟಿ ಅಂತ ಹೇಳಿ ಬಟ್ ಹೇಳಿದ್ರು ಹೇಳಿದ್ರೆ ಓವರ್ ಆಲ್ ಸಿಕ್ಸ್ ಪರ್ಸೆಂಟೇಜ್ ಅಂತ ಹೇಳಿ ಹೌದು ಓಕೆ ಬಟ್ ಇದು ಕೂಡ ವೇರಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೀನಿ ಒನ್ ಥರ್ಟಿ ಟು ಕಟ್ ಆಫ್ ಅಂತ ಹೇಳಿ ಯಾವ್ದೋ ಒಂದು ಎಸ್ ಸಿ ಕ್ಯಾಟಗರಿಗೆ ಒನ್ ಥರ್ಟಿ ಟು ಕಟ್ ಆಫ್ ಅಂತ ಹೇಳಿ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಮೆಂಬರ್ಸ್ ನ ತಗೊಳ್ಳೋದಾಗಿದ್ರು ಕೂಡ ಒನ್ ತರ್ಟಿ ಟು ಕಟ್ ಆಫ್ ಆಗಿದ್ರೆ ಎಸ್ ಸಿ ಅಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಇಪ್ಪತ್ತು ಜನ ಇನ್ನೊಂದು ಇಪ್ಪತ್ತು ಜನ ನೂರ ಮೂವತ್ತೆರಡು ಮಾರ್ಕ್ಸ್ ತೆಗ್ದಿರ್ತಾರೆ ಅಂತ ಅನ್ಕೊಳ್ಳಿ ಅವಾಗ ಈ ಒನ್ ಸಿಕ್ಸ್ಟಿ ಫೋರ್ಗೆ ಪ್ಲಸ್ ಟ್ವೆಂಟಿ ಮೆಂಬರ್ಸ್ ಆಡ್ ಆಗ್ತಾರೆ ಅಂದ್ರೆ ಟೋಟಲ್ ಎಷ್ಟ ಆಯ್ತು ಅಲ್ಲಿಗೆ ಸೊ ಫೋರ್ ಸಿಕ್ಸ್ ಪ್ಲಸ್ ಟು ಅಂದ್ರೆ ಏಟ್ ಒನ್ ಏಟಿ ಸೊ ಆ ಸಬ್ಜೆಕ್ಟ್ ಅಲ್ಲಿ ಟ್ವೆಂಟಿ ಮೆಂಬರ್ಸ್ ಎಕ್ಸ್ಟ್ರಾ ಆಗ್ತಾರೆ ಒನ್ ಏಟಿ ಫೋರ್ ಮೆಂಬರ್ಸ್ ಆಗುತ್ತೆ ಸೊ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಕಾನ್ಸ್ಟಂಟ್ ಆಗಿರುತ್ತೆ ಅಂತ ಹೇಳಿ ನೀವು ತಿಳ್ಕೊಳಕ್ ಹೋಗ್ಬಾರ್ದು ಆ ಒಂದು ಇಂಡಿವಿಜುವಲ್ ಕಟ್ ಆಫ್ ಲಾಸ್ಟ್ ಕಟ್ ಆಫ್ ನಿಲ್ಸಿರ್ತಾರಲ್ವಾ ಆ ಕಟ್ ಆಫ್ ಅಲ್ಲಿ ಇನ್ನೊಂದು ಇಪ್ಪತ್ತು ಜನ ಇನ್ನೊಂದು ಮೂವತ್ತು ಜನ ಸೇಮ್ ಒಂದೇ ಮಾರ್ಕ್ಸ್ ಅಂತ ಇದ್ರೆ ಅಷ್ಟು ಜನ ಕೂಡ ಕ್ವಾಲಿಫೈ ಆಗೇ ಆಗ್ತಾರೆ ಸೊ ಈ ಡೌಟ್ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಹೇಳಿ ಇನ್ನ ಒಂದು ಡೌಟ್ ಕೇಳಿದರೆ ಏನಂತ ಹೇಳಿ ಅಂತಂದ್ರೆ ಮ್ಯಾಮ್ ಓಕೆ ಫೈನ್ ಇದೇನು ಓಕೆ ಬಟ್ ನೀವು ಎಲ್ಲೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಅಥವಾ ಪಿ ಡಬ್ಲ್ಯೂ ಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳಿದಾರೆ ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈಚ್ ಸಬ್ಜೆಕ್ಟ್ ಅಲ್ಲೂ ಕೂಡ ಈಚ್ ಸಬ್ಜೆಕ್ಟ್ ಅಲ್ಲೂ ಸೊ ಒಂದು ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಪಿ ಡಬ್ಲ್ಯೂ ಡಿ ಸೊ ಈ ತರ ಡಿವೈಡ್ ಮಾಡಿ ಕಟ್ ಆಫ್ ನ ನಿಲ್ಸಿದ್ದಾರೆ ಬಟ್ ನೀವು ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಎಟ್ದು ಎಸ್ ನೋಡಿದಾಗ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಈಚ್ ಕ್ಯಾಟಗರಿ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಬ್ಜೆಕ್ಟ್ ನ ತಗೊಂಡು ಅದ್ರಲ್ಲಿ ಈಚ್ ಕ್ಯಾಟಗರಿನ ತಗೊಂಡು ಅಲ್ಲೇನ್ ಮಾಡಿದಾನೆ ಸೊ ಪಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಮತ್ತು ಪಿ ಡಬ್ಲ್ಯೂ ಡಿ ಸೊ ಈ ತರ ಮೂರು ವಿಭಾಗಗಳನ್ನ ಮಾಡಿ ಅಲ್ಲಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಸಲ ಯಾವ ಥರ ಬಿಡ್ತಾರೆ ಅಂತ ಹೇಳಿ ನಮಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಸುಮ್ಮನೆ ಇಷ್ಟು ಕಟ್ ಆಫ್ ಇರ್ಬೋದು ಫಿಸಿಕಲಿ ಆ್ಯಂಡಿಕ್ಯಾಪ್ ಇರೋರಿಗೆ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಇರೋರಿಗೆ ಇಷ್ಟು ಕಟ್ ಆಫ್ ಇದೆ ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿನ ನಾನು ನಿಮಗೆ ನೀಡೋಕ್ಕಾಗಲ್ಲ ಅದಕ್ಕೆ ಎಲ್ಲೂ ಕೂಡ ನಾನು ಮೆನ್ಷನ್ ಮಾಡ್ತಿಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಅಥವಾ ಪಿ ಡಬ್ಲ್ಯೂ ಡಿ ಅವರಿಗೆ ಇಷ್ಟೇ ಕಟ್ ಆಫ್ನ ನಿಲ್ಲಿಸ್ತಾರೆ ಅಂತ ಹೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ನಾವು ಬಿಟ್ಟಿರುವಂತಹ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಲ್ಲಿ ಮ್ಯಾಕ್ಸಿಮಮ್ ಪ್ಲಸ್ ಆರ್ ಮೈನಸ್ ಟೂ ಮಾರ್ಕ್ಸ್ ವೇರಿ ಆಗಬಹುದು ಪ್ಲಸ್ ಆರ್ ಮೈನಸ್ ಟು ಅಂದ್ರೆ ಪ್ಲಸ್ ಟು ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಒನ್ ಫಾರ್ಟಿ ಟು ನಾನು ಕಟ್ ಆಫ್ ಹೇಳಿದೀನಿ ಅಂದ್ರೆ ಐದರದು ಒನ್ ಫೋರ್ಟಿಗಾದ್ರು ನಿಂತ್ಕೋಬೋದು ಅಥವಾ ಒನ್ ಫೋರ್ಟಿ ಫೋರಿಗಾದರೂ ನಿಂತ್ಕೋಬೋದು ಸೊ ಈ ತರ ಸ್ವಲ್ಪ ಚೇಂಜಸ್ ಆಗುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಂದ್ರೆ ನಾವು ಇಲ್ಲಿ ಪ್ರೊಬೊಬಿಲಿಟಿ ಮಾತ್ರ ಹೇಳಿಕಾಗೋದು ಎಕ್ಸಾಕ್ಟ್ ಆಗಿ ಯಾಕೆಂದರೆ ಕೆ ಇ ಅವ್ರು ಎಲ್ಲೂ ಕೂಡ ನಮಗೆ ಮಾಹಿತಿಯನ್ನೇ ನೀಡಿಲ್ಲ ಯಾವ್ತರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿ ಬಟ್ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಇದೇ ತರ ಕಟ್ ಆಫ್ ಇರುತ್ತೆ ಸೊ ಆ ತರ ಕ್ಯಾಲ್ಕುಲೇಷನ್ ಮಾಡಿ ನಾವು ಬಿಟ್ಟಿದೀವಿ ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನ್ ಆಲ್ಮೋಸ್ಟ್ ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ರಿಪ್ಲೈ ಅನ್ನ ಮಾಡಿದೆ ಮತ್ತೆ ಇಂಡಿವಿಜುವಲ್ ಆಗಿ ನಿಮ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿ ಕೊಟ್ಟಿದೀನಿ ಸೊ ನಾನ್ ನಿಮ್ಗೆ ಕಂಪ್ಲೀಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಈಚ್ ಅಂಡ್ ಇಂಡಿವಿಜುವಲ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ದಯವಿಟ್ಟು ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾಳೆ ನೋಡಿ ಇನ್ನೊ ಒಂದ್ಸಲ ವಾಪಸ್ ಹೋಗ್ಬಿಟ್ಟು ನೋಡಿ ಟೋಟಲ್ ಫೋರ್ಟಿ ಒನ್ ಸಬ್ಜೆಕ್ಟ್ಸ್ ಏನೆಲ್ಲ ಇದೆ ಅವೆಲ್ಲದನ್ನೂ ಕೂಡ ನಾವ್ ಇವಾಗ ಆಗ್ಲೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಪಿ ಡಿ ಎಫ್ ನ ಅಪ್ಲೋಡ್ ಮಾಡಿದೀವಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನೀವ್ ಎಷ್ಟನೇ ಅವರು ಮೆರಿಟ್ ಅವರು ಅಂತ ಹೇಳಿ ತಿಳ್ಕೊಳ್ಳೋದ್ರಾದ್ರೆ ಆ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ನೀವು ನೋಡ್ತಾ ಹೋಗ್ಬಹುದಾಗಿರತ್ತೆ ಜೊತೆಗೆ ಆ ನಾನ್ ಈಗಾಗ್ಲೇ ಹೇಳಿದೀನಿ ಅಲ್ವಾ ಆ ನಾವು ಅಹ್ ಕೆ ಟಿಗೆ ಆಗಿರ್ಬೋದು ಅಥವಾ ನೀಟಗಿರ್ಬೋದು ಅಥವಾ ಕೆ ಸೆಟ್ಟಿಗೆ ಆಗಿರ್ಬೋದು ಗೇಟ್ ಜಾಮ್ ಇದು ಕೆಮಿಸ್ಟ್ರಿ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀವಿ ನಿಮ್ಮ ಯಾರಾದ್ರೂ ಸ್ಟೂಡೆಂಟ್ಸ್ಗಳಿತ್ತು ಅಂತಂದ್ರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರಿಗೆಲ್ಲ ಕೆ ಸೆಟ್ ಆಗಿರ್ಬೋದು ಇ ಟಿ ಅಥವಾ ಗೇಟ್ ಸೆಟ್ ಈ ಥರ ಎಕ್ಸಾಮ್ಸ್ಗಳಿಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅಂದ್ರೆ ಅದರ್ ದೆನ್ ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ ಅದ್ರೂ ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀವಿ ಸೊ ದಯವಿಟ್ಟು ನಮ್ಮ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಮೂಲಕ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್